ಟೈಮ್ ಈಗ ಫೋನಿನ 4 ಗಂಟೆ ಆಗೈತಿ. ನಾನು ಈಗ ವಿಡಿಯೋ ಶುರು ಮಾಡಕತ್ತೀನಿ. ಓ ಯಾರು ಇಲ್ಲ ಯಾಕೆ? ಹೌದಾ? ಬರಾಕತ್ತಾರ ಈಗ ಹೊಲಕ್ಕೆ ಹೋಗ್ಯಾರ. ಹ್ಞೂ, ಅರ್ಜೆಂಟ್ ಐತಿ. ನಂಬರ್ ಇಲ್ಲ ಅಂತೇಳಿ ಅಜ್ಜಂದು ಆಕೆ ಕೊಡಕ್ ಬರಂಗಿಲ್ಲ ನಂಬರ್. ಇಲ್ಲ ಅಜ್ಜ ಇಲ್ಲೇ ಐತಲ್ಲ ಮನ್ಯಾಗ. ಮನ್ಯಾಗ ಎದ್ರಕಿಲ್ಲ. ಹೌದಾ? ಉಳ್ಳಾಗಡ್ಡಿದ್ದು ಉಳ್ಳಾಗಡ್ಡಿ ಹೆಸನ್ ಮಾಡಿಬಿಡ್ದೆ ರಗಡ್ ರಗಡ್ ಆತ. ಬ್ಯಾಕ್ ಪೇನ್ ಶುರು ಆಗ್ಬಿಡ್ತು ನನಗೆ. ಉಳ್ಳಾಗಡ್ಡಿ ಸಿಪ್ಪೆ ನೋಡ್ರಿ ಎಷ್ಟ ಆಗೈತಿ ಇಲ್ಲಿ. ಏನು ಏನು ಹೇಳಾಗದಿದ್ದು ಮರ್ತು ನಾನು, ಸಾರಿ. ಅವರು ಬರಾಕತ್ತಾರಂತ ಜೋಳ ಹಾಕ್ಸಕ್ಕೆ ಹೋಗ್ಯಾರ. ಅವ್ರ ಮನೆ ಬರಾಕತ್ತಾರಂತ ಜಾಗಕ್ಕೆ ನೀರು ಇಡಬೇಕಂತ ಮುಂಜಾನೆಗೆ ಹೋಗ್ಯಾರ. ಒಂದಿಟ ಉಪ್ಪಿಟ್ಟು ಗೊಂಜಾಳ ಉಪ್ಪಿಟ್ಟು ಮಾಡಿ ತೊಗೊಂಡೋಗ್ಯಾಳವ. ನಮ್ಮ ಕಡೆ ಯಾವಾಗಲೂ ಉಪ್ಪಿಟ್ಟು 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 ಅಥವಾ ರೊಟ್ಟಿ ಎಷ್ಟು ಬಿಟ್ರೆ ಇಡ್ಲಿ ದೋಸೆ ಗೀಸಿ ಇದನ್ನೆಲ್ಲ ಮಾಡ್ಕೊಂಡು ಹೋಗಕ್ಕೆ ಆಗಂಗಿಲ್ಲ ಅವಸರ ಟೈಮಲ್ಲಿ. ಅದಷ್ಟು ಹೆಂಗಂತಂದ್ರೆ ಅದನ್ನು ತಿಂದ್ರೂ ಹೊಟ್ಟೆ ತುಂಬ್ದಂಗೆ ಅಂತ ಅನ್ಸಂಗಿಲ್ಲ. ಹಾಗಾಗಿ ಉಪ್ಪಿಟ್ಟು ಹಿಂಗೆ ಏನಾರು ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಯಾವಾಗಲೂ ಉಪ್ಪಿಟ್ಟು ಮಾಡ್ತಿರಲಿಲ್ಲ ನೀವು ಅಂತಿರ್ತಾರಲ್ಲ, ಹಾಗಾಗಿ ಹೇಳಿ ನೋಡಿ ನಾನು. ಇಷ್ಟಕ್ಕೊಂದು ಸಿಕ್ಕಿ ಬಂದ ಉಳ್ಳಾಗಡ್ಡಿ ಇಟಿ 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 ಇಟ್ಟಾಗ ರೇಟ್ ಭಾಳ ಇದ್ದಾಗ ಅವ ಬಂಗಾರ ಬಂಗಾರ ಅನ್ನೋಲ್ಲ ಆಗಿರ್ತಾವ. ಸಗಣಿ ಬಿಟ್ಟು ಇದನ್ನ ತುಂಬಿ ಕಸ ಗುಡಿಸಿ ಅವಳ ಜಾಗಕ್ಕೆ ನೀರಿಡ್ಬೇಕು. ಜೋಳ ಎಷ್ಟು ಇಲ್ಲ ಅದು ಏನೋ, ನಾವು ಮನೆ ಜೋಳ ಜೋಳದಲ್ಲಿ ಮುರಿಯಕ್ಕೆ ಹೋಗಿದ್ವಲ್ಲ ಅದರ ನಾನು ನಾವು ಬ್ಯಾಡಲ್ಲ ಅವ, ಹಂಗಾಗಿ ನಾನು ಇವತ್ತು ಹೋಗಲಿಲ್ಲ. ಮಾತಾಡೋರ ಬಾಯಿನ ನಾವು ಯಾವತ್ತೂ ಮುಚ್ಚಕ್ಕಾಗಂಗಿಲ್ಲ. ಹೌದಲ್ರಿ, ಜನ ಇರೋದೇಕ ಮಾತಾಡೋಕೆ. ಇಲ್ಲಿ ಕೆಲವ್ರು ನೆಗೆಟಿವ್ ಮಾತಾಡ್ತಿರ್ತಾರೆ, ಇನ್ನು ಕೆಲವರು ಪಾಸಿಟಿವ್ ಮಾತಾಡ್ತಿರ್ತಾರೆ. ಅವರವರ ವ್ಯಕ್ತಿತ್ವ ತಕ್ಕಂಥ ಮತ್ತು ಅವರವರ ಮನಸ್ಥಿತಿಗೆ ತಕ್ಕಂಥ ಮಾತಾಡ್ತಿರ್ತಾರೆ. ಕೇಳೋರ ಕಿವಿಗಳು ಅಂದ್ರೆ ನಮ್ಮ ಕಿವಿಗಳನ್ನು ನಾವು ಕೇಳಿಸಿದ್ರು ಕೇಳಿಸ್ದೇ ಇರೋ ಥರ ಇದ್ರೆ ನಮ್ಮ ಲೈಫಾಗಿ ಖುಷಿಯಾಗಿ ಇರ್ತೈತಿ ಅಷ್ಟೇ ನಾನು ಹೇಳೋದು. ಅವ್ರು ಮಾತಾಡ್ತಾರೆ ಇವ್ರು ಮಾತಾಡ್ತಾರೆ, ಇಪ್ಪ ಜೀವನ ಹೆಂಗೆ ಮಾಡೋದು ಅಂತೇಳಿ ತಲೆ ಮ್ಯಾಗೆ ಕೈ ಹೊತ್ಕೊಂಡ್ಕೊಂಡ್ರೂ ಬದಲು ಮಾತಾಡೋರ ಮಾತುಗಳಿಗೆ ಕಿವಿ ಕೊಡಲಾರ್ದನ್ನು ನಮ್ಮ ಜೀವನ ಹೆಂಗಿರ್ತೈತಿ ಹಂಗೆ ಸಾಗಿಸ್ಕೊಂಡು ಹೋಗ್ಬೇಕು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರ ಲೈಫ್ ಸ್ಟೈಲ ಮತ್ತು ಹಳ್ಳಿ ಡೈಲಿ ರೂಟೀನ ಡೈಲಿ ಲಾಗ್ ಅವ್ರ ಲೈಫ್ ಸ್ಟೈಲ ಯಾವ ಥರ ಇರ್ತೈತೆ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಭಾಳಷ್ಟು ಮಂದಿಗೆ ಇಷ್ಟ ಆಕೈತೆ, ಕೆಲವರಿಗೆ ಇಷ್ಟ ಆಗಂಗಿಲ್ಲ. ಕೊಂಗ್ ಕೊಡೋಕೋರ ಹೆಂಗಾದರೂ ಕೊಂಗ್ ಕೊಡುಕ್ತಾರೆ. ನಾನು ಹೇಳಿದ್ನಲ್ಲ ಆದರೆ ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ರೆ ನಮ್ಮ ಜೀವನ ನಡೆಯಂಗಿಲ್ಲ. ಇಲ್ಲಿ ನಾನು ಮುಂಜಾನೆ ಕೆಲಸನ ಮಾಡಕತ್ತಿದ್ನಿ. ಹಾಂ, ನಾನು ನಿನ್ನೆ ವಿಡಿಯೋದೊಳಗೆ ಏನು ಹೇಳಿದ್ದೆ ಹಾಕ್ಸಿದ್ರೆ ಮನೆ ಕರ್ಸಾಕತ್ರ ಹಿಂಗೆ ಬುತ್ತಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅಂಥೇಳಿ. ಆಗಲೇ ಒಂದು ರೊಟ್ಟಿ ಓದಿದ್ದಿಲ್ಲ, ಬಾಗಲಕೋಟೆ ತಂದಿದ್ದ ಅಲ್ಲೇ ಪಕ್ಕದ ಮನೆಯವ್ರನ್ನ ತಂದು ಕೊಟ್ಟಿದ್ರು. ಅವ್ರು ಹೊಳೆ ಊಟಕ್ಕೂ ಕರೆಯಕ್ಕೆ ಬಂದಿದ್ರು. ಅವ ಊಟಕತ್ತಿ ಹೋಗಿದ್ರು, ನಾನು ಹೋಗಕ್ಕೆ ಹೋಗಂಗಿಲ್ಲ. ಇನ್ನೊಂದು ನಂದು ಪರ್ಸ್ನಲ್ ಲೈಫಲ್ಲಿ ನಾನು ಹೇಳ್ತೀನಿ ನೋಡ್ರಿ, ನಾನು ಆನ್ಲೈನ್ ಜೀವನದಲ್ಲಿ ಎಷ್ಟು ಮಾತಾಡ್ತೀನಿ ಅಂದರೆ ವಿಡಿಯೋದಲ್ಲಿ ನಾನು ಎಷ್ಟು ಮಾತಾಡ್ತೇನಿಲ್ಲ. ಹಂಗೆ ಆಫ್ಲೈನ್ ಲೈಫಲ್ಲಿ ಹಂಗಿಲ್ಲ ರುಕ್ಮಿಣಿ, ನಾನು ಯಾರ ಜೊತೆನೂ ಮಾತಾಡೋಕೆ ಹೋಗಂಗಿಲ್ಲ. ಯಾಕಂತಂದ್ರೆ ಕೆಲವೊಂದು ಕಾರಣಗಳಿಂದ ಮಾತಾಡೋಕೆ ಹೋಗಂಗಿಲ್ಲ. ನಾನಾತು ನನ್ನ ಕೆಲಸ ಆಯ್ತು ಮನೆ ಆಯ್ತು ಇಷ್ಟನ್ನು ಇರ್ತೇನೆ, ನಾನು ಮನೆ ಬಿಟ್ಟು ಹೊರಗಂದ್ರೂ ಬರಂಗೇನೇ ಇಲ್ಲ ನಾನು. ಯಾಕಂದ್ರೆ ಕೆಲವೊಂದು ನಮ್ಮ ಲೈಫಲ್ಲಿ ಸಿಗೋದು ಸಿಕ್ಕಾಗ ನಮಗೂ ಎಲ್ಲರ ಜೊತೆ ಬೆರೀಬೇಕು, ಎಲ್ಲರ ಜೊತೆನೂ ಇರಬೇಕು, ನಕ್ಕೊಂತ ಆಡ್ಕೊತ ಇರಬೇಕಂತ ಅನಿಸ್ತೈತಿ. ಆದ್ರೆ ಮೊದಲಿನ ಹಳ್ಳಿ ಲೈಫಿಗೆ ಈಗಿನ ಹಳ್ಳಿ ಲೈಫಿಗೆ ಭಾಳ ವ್ಯತ್ಯಾಸ ಇದೆ. ನಿಮ್ಮ ಜಾಳನ ಇಲ್ಲ ಯಾಕ ಇಲ್ಲಿ
ಅದ್ರ ಚೀಲ ಐತಿ ಅಲ್ತಲ್ಲ ಇಬ್ಬರಿಗೆ ನಿಮಗ ಹಾವೇ ಬಂದಿ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಮುಂಜಾನೆ ಎದ್ಕೊಳ್ಳೋಣ ಲಾಗ್ ಶುರು ಮಾಡಕತ್ತೀನಿ. ಕಸ ಗುಡಿಸಿ ಬಾಗ ನೀರು ಹಾಕಿ ಬಾಗ ತೊಳೆದು ಇಬ್ಬದಿ ಕುಂಕುಮ ಹಚ್ಚಿ ಒಳಗೆ ಬಂದೆ ನೋಡ್ರಿ. ಬಿಸಿನೀರು ಕಾಸ್ಕೊಂಡೇನು ಕುಡಿಯಕ್ಕೆ ಒಂದಿವಸ ಗಂಟ್ಲು ಆಗ್ಬಿಟ್ಟೈತೆ ನಂದು. ಮೊನ್ನೆ ಅಲರ್ಜಿ ಆಗಿತ್ತು ನೋಡಿ, ಡಸ್ಟ್ ಅಲರ್ಜಿ ಮತ್ತು ಪ್ಯಾನ್ ಹಚ್ಕೊಂಡು ಮುಕ್ಕೊಂಡಿದ್ನಿ. ಸಿಕ್ಕಾಕ್ಬಿಟ್ಟೆ ಕೋಲ್ಡ್ ಒಂದು ದಿನ ಪೂರ್ತಿ ಅಂದರೆ ಸೀನ್ ಸೀನ್ ಸಾಕಾಗೋತ್ತ ನನಗೆ. ಹಾಗಾಗಿ ಗಂಟ್ಲು ಹೋಗೈತಿಲ್ಲದ. ಈಗ ಬಿಸಿನೀರು ಕಾಸ್ಕೊಂಡು ಕುಡಿಯಕ್ಕೆ ಆ ಟ್ಯಾಬ್ಲೆಟ್ ನಮಗೇನಾದರೂ ನೆಗಡಿ ಉಟ್ಕೊಂಡು ಡಾಕ್ಟ್ರು ಹೋಗಲಿಲ್ಲ. ಹೋಗಿದ್ರೆ 300 ರೂಪಾಯಿ ಕಳಿಸೋಕ್ಕಿತ್ತು, ವೇಸ್ಟ್ ಮಾಡೋದಕ್ಕಿತ್ತು. ಹಂಗಾಗಿ ಬಿಸಿನೀರು ಕಾಸ್ಕೊಂಡು ಕುಡಿಯಾಗತ್ತೆ. ಅವಾಗ ಹೋಗೋಣ 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 ಅಂತಂದ ಬೇಡ ಅಂತ ಹೇಳ್ಬಿಟ್ಟೆ. ಯಾಕಂದ್ರೆ ನಮ್ಗೆ ಗೊತ್ತಾಗಿದೆ ಅದು ಸರ್ಜರಿ ಆದಿದ್ದು. ಪ್ಯಾನ್ ಹಚ್ಕೊಂಡು ಮಕ್ಕೊಂಡು ಅಂದ್ರೆ ನಮ್ಗೆ ಇಮಿಡಿಯೇಟ್ಲಿ ಕೋಲ್ಡ್ ಶುರು ಆಗ್ಬಿಡ್ತೈತೆ. ಅದು ಏನು ಅದಕ್ಕೆ ಫ್ಯಾನಿನ ಗಾಳಿಗೆ ಯಾಕೆ ಅಷ್ಟೊಂದು ಅಲರ್ಜಿ ಆಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅದು ಹಿಂಗೆ ನೆಗಡಿ ಏನಾದರೂ ಹಿಂಗೆ ಬರೋ ಹಂಗೆ ತಾನಾಗಲೇ ನೆಗಡಿ ಬಂತಂದ್ರೆ ಅದು ದಾಖಲೆ ಹೋದಾಗನ ಕಡಿಮೆ ಆಕೈತಿ. ಇದು ಫ್ಯಾನಿನ ಗಾಳಿಗೆಲ್ಲ ಹಾಗಾಗಿ ತಾನ ಕಡಿಮೆ ಆಕೈತೆ ಅಂತೇಳಿ ದಾಖಲೆ ಹೋಗಲಿಲ್ಲ ನಾನು. ಇವತ್ತಿನ ಲಾಗ್ ಇವತ್ತಿನ ರೊಟೀನ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವ ಅಲ್ಲೇ ಕೊಬ್ಬರಿ ಜಜ್ಜಾಕ್ತಾ ಕೊಬ್ಬರಿ ಸಾರು ಮಾಡೋಕ್ಕಂತೇಳೆ. ಕಲ್ಲೊಳಗೆ ಜಜ್ಜಿ ನಾವೇನು ಸಾರು ಕಾಸ್ತೀವಲ್ಲ, ಸಾರು ಭಾಳ ರುಚಿ ಆಗಿರ್ತದೆ. ಬೆಳಗ್ಗೆ ಎಷ್ಟು ನೀರು ಕುಡ್ದಿರ್ತೇನೆ ನಾನು ಮುಖ ತೊಳ್ಕೊಂಬಂದಿಂದ ಬಿಸಿನೀರು. ಅವರಿಗೆ ಹೊಲಕ್ಕೆ ಹೋಗ್ತಾರ, ಹೊಲಕ್ಕೆ ಹೋಗಿ ಒಂದಿಟ್ಟ ಮೇವ ಐತೆ ಅಂತ ಮೇವು ಕಿತ್ಕೊಂಡು ಬರ್ತಾರೆ. ನಾನು ಮನ್ಯಾಗ ಅಷ್ಟೇ ಮನ್ಯಾಗ ಅಡುಗೆ ಐತಿ ಮಾಡ್ಕೋಬೇಕು. ಅಡುಗೆ ಕಾಳು ತಂದ್ರೆ ಅಡುಗೆ ಕಾಳಿನ ಪಲ್ಯ ಐತಿ ಮಾಡ್ಬೇಕು. ಮತ್ತು ಅನ್ನನೂ ರೆಡಿ ಆಗೈತಿ, ಜಳಕಕ್ಕೆ ನೀರನ್ನ ರೆಡಿ ಆಗ್ಯಾವು. ರೊಟ್ಟಿ ಪಲ್ಯ ಮಾಡಿ ಆಮೇಲೆ ಜಳಕ ಮಾಡ್ತೀನಿ. ಇದಕ್ಕಿನ್ನ ಜಳಕ ಮಾಡ್ತೀನಿ, ಯಾವ ಎಲ್ಲ ಮಾಡಿದ್ದು ಹೊಲಕೊಂಡಿದ್ದಾರೆಲ್ಲ. ಸಾಸ್ವಿ, ಜೀರಿಗೆ, ಉಳ್ಳಾಗಡ್ಡಿ, ಕರಿದೇವು, ಕೊತ್ತಂಬರಿ ಮತ್ತು ಹಸಿಮೆಣಸಿನಕಾಯಿ. ಹಸಿ ಖಾರ ಇಲ್ಲ, ಕಾಯಿನ ಜಜ್ಜಿಕೊಟ್ಟಳವ ಅದಕ್ಕೆ ನೋಡ್ರಿ. ನಾ ಹಸಿಮೆಣಸಿನಕಾಯಿನ ಜಜ್ಜಿದೆ ಇಲ್ಲ, ಅದನ್ನು ಎಣ್ಣೆಯೊಳಗನ್ನು ಹಾಕೊಂಡು ಫ್ರೈ ಮಾಡಬೇಕು. ಎಲ್ಲ ಮುಚ್ಚತೈತೆ ರುಚಿ ತಕ್ಕಷ್ಟ. ಮಡಿಕೆ ಕಾಳು ಪಲ್ಲೆ ಹಂಚೋದ್ರಿ. ನೀವು ಮೊನ್ನೆ ಒಂಥರ ಮಸಾಲೆ ತಂದೆ, ಗರಂ ಮಸಾಲೆ ಇದೆ, ಹೋಮ್ಮೇಡ ಮಸ್ತ್ ಐತಿ ಮಸಾಲ. ಹಂಚೋದ್ ಮಸಾಲೆ ತಂದೆ, ಅವಾಗ ಮಸಾಲೆ ಹಾಕಿದ್ರೆ ಇಷ್ಟ ಆಗ್ತೈತೆ. ಹಂಗಾಗಿ ನಂಗೆ ಇಷ್ಟ ಆಗಂಗಿಲ್ಲ ಅಂತಂದ್ರೆ ಅವ್ರಿಗೆ ಇಷ್ಟ ಆಗ್ತೈತೆ ಅಂದರೆ ಹಂಗಾಗಿ ಹಾಕಿ ಮಾಡ್ಬೇಕು. ನಾವು ಈಗ ಇದನ್ನಿಷ್ಟನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ. ವೆರೈಟಿ ವೆರೈಟಿ ಅಡುಗೆ ಏನು ಮಾಡಂಗಿಲ್ಲ ರೀ ನಾವು, ನಮ್ಗೆ ವೆರೈಟಿ ಅಡುಗೆ ಇಷ್ಟ ಆಗಂಗಿಲ್ಲ. ಈಗ ಮಡಕೆ ಕಾಳು ಅದಾಗತ್ತಲ್ಲ, ಮೊಳಕೆ ಹೊಡೆದಿದ್ದ ಮಡಕೆ ಕಾಳು, ನೀರು ಹಾಕಬಾರ್ದು ಇದಕ್ಕೆ. ಸಣ್ಣ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿ ಎಲ್ಲಿನ ಇದನ್ನು ಬೇಯಿಸ್ಕೋಬೇಕು. ಮಸ್ತ್ ಕೆಟ್ಟಿ ಚಪಾತಿ ರೊಟ್ಟಿ ಜೊತೆ ಐತಿ. ರಾಗಿ ಮುದ್ದೆ ತಿನ್ಬೇಕಂತ ಸಾಂಗೈತೆ ನನಗೆ, ನೋಡೋಣ. ಯಾವಾಗ ಕೆಟ್ಟೆ ಗೊತ್ತಿಲ್ಲ, ಅಂಗಡಿಗೆ ಹೋದಾಗ ನೆನಪನಾಗಂಗಿಲ್ಲ. ಇಲ್ಲಿ ಸಿಗ್ಬೋದು ರಾಗಿ ಮುದ್ದೆ ಇತ್ತು, ನಂಗೆ ಗೊತ್ತಿಲ್ಲ ರೀ. ರಾಗಿ ಮುದ್ದೆ, ನಾಟಿ ಕೋಳಿ ಸಾರು,
ನಮ್ಮ ಮನ್ಯಾಗಲ್ಲಿ ಗಂಡ ಮನ್ಯಾಗ ನಾಟಿ ಕೋಳಿ ಕೋಳಿ ಇದ್ರೂ ಸಾಕಿದ ಕೋಳಿ ತಿನ್ನಕ್ ಆಗಲ್ಲಪ್ಪ. ಮೊನ್ನೆ ನಾನು ಊರಿಗೆ ಹೋದಾಗ ಕೋಳಿನ ಕಾಣಿಸ್ಲಿಲ್ಲ ರುಕ್ಮಿಣಿ, ಎಲ್ಲ ಕೋಳಿ ತಿಂದ್ಬಿಟ್ಟಾರ ನಿಮ್ಮ ಮನೆಯವ್ರ ಅಂತಂದ್ರೆ. ಅವ್ರು ತಿನ್ನಾರ ಇಲ್ಲ ಗೊತ್ತಿಲ್ಲ ನನಗೆ, ಬೆಕ್ಕು ನವಿ ಏನೋ ತಿಂದಾವಂತಂದ್ರೆ ನನಗೆ ಅಷ್ಟ ಗೊತ್ತು. ನೋಡಲ್ ಕಣ್ಣು ಕೇಳಲ್ ಕಿವಿ ಹೇಳಿದ್ದ ನಾನು ನಂಬೈಕಲ್ರಿ, ಯಾಕಂದ್ರೆ ಕಬ್ಬಿತ್ತಲ್ಲ ಅವಾಗ ಬೆಕ್ಕ ತಿಂದ್ರೂ ತಿಂದಿರ್ಬೋದು, ಇಲ್ಲಂತ ಹೇಳಕ್ ಆಗಂಗಿಲ್ಲ. ಅಥವಾ ಅವರು ಒಂದೆರಡು ತಿಂದರೂ ತಿಂದಿರ್ಬೋದು, ಅದಕ್ಕೂ ಇಲ್ಲಂತನೂ ಹೇಳಕ್ ಆಗಂಗಿಲ್ಲ. ಹೌದಿಲ್ರಿ, ತಿನ್ನೋ ಬದಕಲ್ಲ ತಿನ್ನಕಂತಾನೆ ಸಾಕು ಹೇಳ್ತೀವಿ. ಅವನ್ ಯಾಕೆ ತಿಂದಿ ಇವನ್ ಯಾಕೆ ತಿಂದಿ ಅನ್ನಕ್ಕೆ ತಿಂದ್ರಿ. ನಂಗೆ ಸರ್ಜರಿ ಆದಾಗ ಒಂದು ತತ್ತಿನೋ ಎಷ್ಟೊಂದು ಒಂದ್ಸಲ ಏನೋ ಅಷ್ಟ ತತ್ತಿ ತಂದು ಕೊಟ್ರೆ ಒಂದು ಕೋಳಿ ಇಲ್ಲಿ ನಮ್ಮ ವಾರ ಕೊಟ್ಟಿರೋ ಕೋಳಿ ಅವ 33 ಏನೋ ಎಷ್ಟೇ ಇದ್ದು ಸಣ್ಣ ಪಿಳಿ ದೊಡ್ಡು ಎಲ್ಲ ಹಿಡಿದು. ಆಮೇಲೆ ಇಕ್ಕಟ್ಟು ಇವ್ರಿಗೆ ಕೋಳಿ ಕೊಡಂತಂದ್ರೆ ಅಯ್ಯೋ ಕೋಳಿ ಇಲ್ಲ ಎಲ್ಲ ಹೋಗ್ಯಾವ ಎಲ್ಲ ಬೆಕ್ ತಿಂದಾವು ಆ ತಿಂದಾವು ಈಗ ತಿಂದಾವು ಅಂತಂದ್ರೆ ಹೋಗ್ಲಿ ಬಿಡು ಅವ್ರ ಪಾಪ ಪುಣ್ಯ ಅವ್ರ ಜೊತೆ ಇರ್ತೈತಂತೇಳಿ ಅವ ಸುಮ್ಮನೆ ಅದು ನಾನು ಸುಮ್ಮನೆ ಅದು ನೋಡಿ. ಈಗ ನಾನು ಮೊನ್ನೆ ಹೋದಾಗೆಲ್ಲ ಕೋಳಿ ಇದ್ದು ಕೊಡಂಗಿಲ್ಲ ಅಂದರೆ ಇನ್ನೇನು ಮಾಡೋದು ಹೇಳ್ರಿ, ನೀನು ಕುಸ್ತಿ ಹಿಡಿದಿರ್ತೈತೆ ಇಲ್ಲಲ್ಲ. ಕೆಲವೊಂದು ಟೈಮ್ ನಾವು ದುಡ್ದಿರೋ ದುಡ್ಡು ನಾವು ಜಪಾನ ಮಾಡಿರೋ ಪ್ರಾಣಿ ಪಕ್ಷಿಗಳು ನಮಗಾಗಂಗಿಲ್ಲ. ಇದು ರುಕ್ಮಿಣಿ ಹಣೆ ಬರ ಈಗ ಇಷ್ಟು ಮಿಕ್ಸ್ ಆಯ್ತು. ಅಶುಂಠಿ ಭಾಳ ಹಾಕ್ಬೇಕು ಅವಾಗ, ಹಂಗಾಗಿ ಅಶುಂಠಿ ಭಾಳ ಹಾಕ್ತೀನಿ. ಸಣ್ಣ ಉಳಿ ಸಣ್ಣ ಇಡ್ತೀನಿ ನಾನು, ಒಂದು 3 to 5 minutes 3-5 ನಿಮಿಷ ಕುದಿಲಿ ಅದು. ನೋಡಿದ್ರಲ್ಲ ಮಡಿಕೆ ಕಾಳು ಪಲ್ಯ ಮಾಡೋದು, ಯಾರಿಗೇನು ಗೊತ್ತಿರಂಗಿಲ್ಲ ಅಂತಲ್ಲ, ಕೆಲವ್ರಿಗೆ ಗೊತ್ತಿರ್ತೈತಿ ಕೆಲವ್ರಿಗೆ ಗೊತ್ತಿರಂಗಿಲ್ಲ. ಕೆಲವ್ರು ಮಾಡೋ ವಿಧಾನ ಬೇರೆ ಇರ್ತವೆ, ನಾವು ಮಾಡೋ ವಿಧಾನ ಬೇರೆ ಇರ್ತೀವಿ. ಬಣ್ಣ ತಗೊಳ್ತವ ಬೇಡ ಅಂತಂದ್ರೆ ನೀವು ಈಗೇನು ಕಾಲಿ ಕುಂದಿರಲಿ ಅಂತ ಹೇಳಿ ನೀವು ಬಂದಿಲ್ಲ ಏನು ಪುದಿನ ಹೆಂಗಾಗತ್ ನೋಡಿ ಸಲ ಕಲರ್ ಒಳ್ಳೆ ಅದಿಷ್ಟು ಹುಳ ಹತ್ತಿತ್ತು, ಹುಳ ಹತ್ತಿ ಮತ್ತೆ ಅನ್ನಚಿರ್ತತಿ ಪುದಿನ ಇಲ್ಲ. ಏನಾಯ್ತು ಮನ್ಯಾಗ ತಾನು ಮುಂಜಾನೆ ಎದ್ದ ಕೂಡಲೇ ಸೂರ್ಯನ ಕಿರಣ ಮಕ್ಕಳ ಮ್ಯಾಗ ಬೆಳಬೇಕಾದ್ರೆ ಇಲ್ಲಿ ಸೂರ್ಯನ ಕಿರಣನೇ ಬೆಳಂಗಿಲ್ಲ ಮಕ್ಕಳ ಮ್ಯಾಗ, ಮುಂದಿರು ಮನೆ ಅಡ್ಡಕ್ಕೈತಿ ಕಾಣ್ಸಂಗೇನೆ ಇಲ್ಲ. ಸೂರ್ಯ ಯಾವಾಗ ಬಂದಿರ್ತಾನ ಯಾವಾಗ ಸೂರ್ಯಾಸ್ತ ಆಕೈತಂತಾನ ಗೊತ್ತಾಗಂಗಿಲ್ಲ ನೋಡ್ರಿ. ಅಲ್ಲಿ ನಮ್ಮ ಸಾರಿಗ ಮಸ್ತ್ ಕಾಣಿಸ್ತಾನ ಗುಡ್ಡ, ಗುಡ್ಡದ ಮ್ಯಾಗ ಸೂರ್ಯೋದಯ ಆಗೋದು ಸೂರ್ಯಾಸ್ತ ಆಗೋದು ಚಂದ ಕಾಣಿಸ್ತೈತಿ. ನಾವು ನಾಳೆ ಧಾರಣ ಕೊಂಟೇವಿ, ನಾನು ಬರ್ಲೇವ್ ನೀವು ಬೇಕೇ ನಾನು ಬರ್ಬೇಕನ. ನಮ್ಮವ್ ಬಂದ ಹಿಂಸುಟ ನಾನು ಬಿಟ್ಟು ಎಲ್ಲಿ ಹೋಗಕ್ ಒಲ್ಲೇನ ಅಂತಾಳ ಹಿಂಬಾಲ ಸಣ್ಣ ಕೂಸನ್ ಕರ್ಕೊಂಡ ಕರ್ಲ ಹಾಕಿ ಹಿಂಬಾಲ ಮದಿ ಹಾಕಿಂತ ಮುಂಚೆ ಹಂಗ ನನ್ನ ಭಾಳ ಭಾಳ ಮಂಡಿದ್ನಿ ಭಾಳ ಹಠ ಮಾಡ್ತಿದ್ನಿ, ಈಗ ಹಠ ಮಾಡಂಗಿಲ್ಲ. ಪಲ್ಲೆ ಘಮ 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 ಪರಿಮಳ ಬರಾಗತೈತಿ ಮಡಿಕೆ ಕಾಳಿಂದ. ಮೊಳಕೆ ಮಡಕೆ ಕಾಳು ಮೊಳಕೆ ಒಡೆದಿದ್ದು ಅಣ್ಣನು ಆತ ಸಾರ ಇಕ್ಕಟ್ಟು ಇಕ್ಕಟ್ಟು ಒಗ್ಗರಣೆ ಕೊಡ್ತೇನೆ ಬಿಡು. ಈಗ ಲಂಡ್ ಹಾಕ್ಬಿಡು ಅದಕ್ಕೆ ರೊಟ್ಟಿ ಪಟ 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 ಒಂದು 10-12 ರೊಟ್ಟಿ ಅಷ್ಟ ಅಪ್ಪಾಗ ಊಟ ಭಾಳ ಮಾಡಂಗಿಲ್ಲ ಇವರು ಅಂದ್ರೆ ಎರಡು ರೊಟ್ಟಿ ಇಷ್ಟ ಎಲ್ಲರೂ ನಾನು ಊಟ ಭಾಳ ಮಾಡ್ತೇನಂತಲ್ಲ.
ಐ ಬಿಶು ಮಾಡ್ತಂದ್ರೆ ಮಡಕೆ ಕಾಳಿನ ಪಲ್ಲೆ ಕೊಡು, ಬಿಸಿ ರೊಟ್ಟಿ ಆದ್ರೆ ಹೊಂತೈತೆ. ಹೌದಿಲ್ರಿ, ನಾನು ಇಕಟ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಸಿಗ್ತೇನೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಅವರಿಗೆಲ್ಲ ಹೋಗ್ತಾರೆ, ಬಡ ಬಡ ಕೆಲಸ ಮುಗಿಸ್ಕೊಂಡು ಇವತ್ತು ಹಾಕಕ್ಕೆ ವಿಡಿಯೋ ಎಡಿಟಿಂಗ್ ಮಾಡಿಲ್ಲ, ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿರಿ. ರುದ್ರಾಕ್ಷಿ ನೋಡಿರಿ, ನನ್ನ ಮೊದಲು ಸಣ್ಣ ಹಾಕಿದ್ದೆ, ಹಾಕು ಸಣ್ಣ ಹಾಕಿದ್ದೆ ಅಂದರೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹಾಕೋತಿದ್ನು, ಮದುವೆ ಅದಿಂದ ಹಾಕೊಂಡೇನಿಲ್ಲ, ನೆನಪಿಲ್ಲ. ಡಿಪ್ರೆಷನ್ ಕಡಿಮೆ ಆಕೈತಿ, ಭಾಳ 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 ಬೆನಿಫಿಟ್ಸ್ ಐತಿ ನಾವು ರುದ್ರಾಕ್ಷಿನ ಹಾಕ್ಕೊಳ್ಳೋದ್ರಿಂದ. ಬಟ್ ಈಗೆಲ್ಲ ನಾವು ಪ್ಯಾಷನ್ ಹುಡುಕ್ತೇವಲ್ರಿ, ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ನನ್ನ ಪಲ್ಲೆ ಹೊತ್ತಾಗತೈತಿ. ಸೌಂಡ್ ಹೆಂಗೆ ಬರಾಗತೈತೆ ನೋಡಿರಿ, ಚುರ್ 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 ಅಂತ. ವಾವ್, ಅಂದ್ರೆ ನೀರು ಹಾಕ್ಲಾರ್ದನ್ನ ತಾಳಿಸ್ಬೇಕಿದೆ. ನಮಸ್ತೈತಿ, ನಾನು ಸಕ್ಕರೆ ಹಾಕಿಲ್ಲ, ಅವ ಗ್ಯಾಸ್ ಹಾಸಿನ ಈಗ. ಯಾಕಂದ್ರೆ ಪಲ್ಲೆ ರೆಡಿ ಆಗೈತಿ, ಪೂರ್ತಿ ಸಣ್ಣೂರಿ ಇರಲಿಲ್ಲ. ನಾನು ಎಣ್ಣೆ ಭಾಳ ಹಾಕಿಲ್ಲ, ಅವ್ವ ಆಗಿದ್ರ ಇಪ್ಪ ಎಣ್ಣೆ ಭಾಳ ಹಾಕ್ತಿದ್ರು ಅವ್ರು. ಎಣ್ಣೆ ಭಾಳ ಹಾಕಿ ಸಣ್ಣೂರಿ ಇಲ್ಲಿ ನಾವು ಏನು ಬೇಯಿಸ್ತೇವಲ್ಲ, ಇಷ್ಟು ಮಸ್ತಕೈತ್ರಿ ಅಡುಗೆ. ನಾವು ಯಾವುದೋ ಅಡುಗೆ ಮೊದಲು ಉರಿ ಜೋರು ಇಟ್ಟು ಮಾಡಿ ಆಮೇಲೆ ಸಣ್ಣೂರಿ ಎಲ್ಲಿ ಬೇಯಿಸಿದೆ ಅಂದ್ರೆ ಇಷ್ಟು ಸೈಡ್ ಸೈಡಿಗೆ ಏನು ಎಣ್ಣೆ ಹಾಕಿರ್ತೈತಲ್ಲ, ಆಗ ಭಾಳ ಅಂದ್ರೆ ಭಾಳ ರುಚಿ ಆಕೈತೆ. ಸಾರಾಗಲಿ ಪಲ್ಯ ಆಗಲಿ ಏನಾದರೂ ಆಗಲಿ ಏನು ಮಾಡ್ತೀನಿ, ಸಾರಿಗೆ ಒಂದು ಒಗ್ಗರಣೆ ಕೊಟ್ಟು ಬಿಡ್ತೀನಿ ಹೋಗ್ಲಿ. ಏನು ಹಾಕಿದ್ದಾಗಲಿ ಯಾವ ಗುಂಡೆ ಗುಂಡೆ ಅದ, ಈ ಗುಂಡೆ ತಗೊಳ್ಳಿ ಅದನ್ನ, ಆ ಗುಂಡೆ ಸಾರಿಗೆ ಯಾವುದ ಗುಂಡೆ ಹಾಕ್ಕೊಡದ ನೋಡ್ರಿ. ಇವು ಆ ಕುಕ್ಕರ್ಸ್ತಾಳ ನಮ್ಮವ್ವ ಹೇಳಿವ. ಜೋಳದ ಹಿಟ್ಟು ಗೋಧಿ ಹಿಟ್ಟು ಸಣ್ಸಿದ್ ನೋಡ್ರವ್ವ, ಸಜ್ಜಿ ಹಿಟ್ಟು ಸಾರಿ ಇದ ಸಜ್ಜಿ ಹಿಟ್ಟು ರೊಟ್ಟಿ ಮಾಡಿ ಇದು ಉಳ್ದೈತ್ರಿ. ಇದೊಂದು ಹಿಟ್ಟು ಮಾಡಿ ಇಟ್ಟು ಬಿಡ್ದು ಒಂದು 10-12 ಆದ್ರೆ ಇದನ್ನ ತಿನ್ನಾಕ್ ಮಾಡ್ಕೋದ್ರಿ. 10-12 ಹೊಟ್ಟಿ ನೋಡ್ರಿ, ಅದು ಹೊಟ್ಟಿಗೆ, ಇದು ಹೊಟ್ಟಿಗೆ, ಅದು ಹೊಟ್ಟಿಗೆ ಹಂಡ ನೋಡ್ರಿ. ಹೆಂಗ ತಿನ್ನಾಕ್ರಿ, ಇದ ದೇವ್ರ ಪೂಜೆ ಐತ್ರಿ, ಬೋರಿನ ಪೂಜೆ. ಬೋರಿಂದು ಹೋಪ್ಲಿಂಗ್ ಇಟ್ಕೊಂಡೇನ್ರಿ, ಬೀಗರ್ ತಿನ್ನಾಕ್ರಿ ಚಜ್ಜಿ ರೊಟ್ಟಿ. ಮತ್ತೆ ಈಸದ ಅಂದ್ರೆ ಅಲ್ಲಿ ಮಾಡಿ ಇಟ್ಟವ್ರಿ ತಗದ ಜೋಳಿಗೆ ಕಟ್ಟಿ ಮಣ್ಣು ಉಡಿ ಹಾಕೇನಿಲ್ಲ ನಾನು. ಇಲ್ಲಿ ಮಂದಿಗೆ ಒಂದು 10 ಸೇರಿನ ಹಾಕ್ಯಾಳ ಇಲ್ಲಿ ಓನಿಯಾಗ ಏನವ್ರಿಗೆ. ಕೊಬ್ಬರಿ ಸಾರು ರೆಡಿ ಆಯ್ತು ನೋಡ್ರಿ, ಮಸ್ ನೀರು ಹಾಕ್ಬೇಕು. ಅಲ್ಲಿ ಹೊಂಚೆ ಹೋಗೋದೇನಾದ್ರೆ ಅರ್ಶಿನ ಪುಡಿ ಹಾಕೇನು ಇಲ್ಲ ನಾನು. ಆಗೋದಿಲ್ಲ ಅದ ಮಟನ್ ಕಿಲ ಆಗ ಅದೇನ್ ಆಕೈತಿ, ಆಗೋದಿಲ್ಲ ಹೋಗೋದ್ ಬಿಡ ಅದೊಂದು. ಫ್ರೆಂಡ್ಸ್ ನಾನೆಲ್ಲ ಪಟ ಪಟ ಅಂತೇಳಿ ರೊಟ್ಟಿ ಮಾಡ್ತೀನಿ. ನಾನು ಹೇಳಿದ್ನೆಲ್ಲ ಸಜ್ಜಿ ಹಿಟ್ಟು ಮತ್ತು ಜೋಳ ಎಡಲು ಮಾಡ್ಬೇಕಂತೇಳಿ. ಈಗ ಹಿಟ್ಟಿನ ಇಟ್ಕೊಂಡಿನಿ ತವಿಯೊಳಗೆ ನಾನು. ಫ್ರೆಂಡ್ಸ್ ಇವತ್ತು ರೊಟ್ಟಿ ಮಾಡ್ಕೊತ ನನ್ನ ಒಂದು ಗುಟ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಏನಂತಂದ್ರೆ ಬೈಕ್, ನಮ್ಮ ಮನೆಯವ್ರ ಬೈಕ್ ಇಲ್ಲೇ ಐತೆ ಅಲ್ರಿ ಮನೆ, ಯಾಕೆ ಐತೆ ಅಂತ ಕೇಳಿದ್ರೆ ಅಂದ್ರೆ ನಮ್ಮ ಮನೆಯವ್ರ ಬೈಕ್, ನಮ್ಮ ಮನೆಯವ್ರ ಬೈಕ್ ಅಂತಂದ್ರೆ ಅವ್ರು ಇಲ್ಲೊಮ್ಮೆ ಊರಿಗೆ ಬಂದಿರ, ಅವ್ರ ಜೊತೆ ಒಂದಿಟ್ಟು ಜಗಳ ಆತ. ನನ್ನ ಸರ್ಜರಿ ಮಾಡಿಸ್ಕೊಂಡು ಬರುವಾಗ ಬಸ್ಸಿಗೆ ಏನು ಬಂದಿಲ್ಲ, ಹಂಗೆ ನೀನು ಬಸ್ಸಿಗೆ ಅಡ್ಡ ಅವಾಗ ಗೊತ್ತಾಕೈತಿ ನಿನಗೆ ಏನಂತೇಳಿ ಅಂಥೇಳಿ ಬೈಕ್ ಚಾವಿ ಇಲ್ಲೇ ಇಸ್ಕೊಂಡೆ, ಇಲ್ಲೇ ಇಟ್ಕೊಂಡೇನು ಬೈಕ್. ಹಾಗಾಗಿ ಇಲ್ಲೇ ಐತೆ ನೋಡಿರಿ. ಅವ್ಳು ಎರಡು ಒಂದು ಬಟ್ರು ಒಂದು ಗಂಟೆ ಸ್ವಲ್ಪ ತುಂಬ ಕಟ್ಕೊಂಡ ಹೇಳ್ಕೊಂಡಿ ಊಟ ಮಾಡ್ಬಿಡ ಅವಸರ್ದ ಅಲ್ಲಲ್ಲ ಹೆಂಗ ಹಳ್ಳಿ ಕಿಸದ ಹಿಂಗೆ ಬರ್ತದೆ ಮತ್ತೆ ಏನಾರ ಅಲ್ಲ ನಾನು ಒಟ್ಟ ಅವ್ ಹಳ್ಳಿ ಹಗ್ಗ ಕಟ್ತಾನ ಚಕ್ಕಡಿಗೆ ಬಿಸ್ಕೊಂಡು ಹೋಗುವ ಹಂಗ ಕಟ್ತಾನ ಮತ್ತೆ ಹಂಗ ಕಟ್ಟುದು ಅಂತಾನ. ಒಂದ್ ಕಂಬಣ ಹಿರಿಯ ಹಿಂದ್ ಹಾಕಿಬಿಡ್ತಾರ, ಎಷ್ಟು ಸರಂಗ್ ಮಾಡ್ಯ ನೋಡಿ ಅವ್ನ ಹಿಂದ ಕತ್ತರ ಮೇಲೆ ಒಂದ್ ಹಾಕಿ ಬಿಡ್ತಾರ. ಹತ್ತ ಗಂಟ್ ಕಟ್ಟಾಕ ಹಿಂಗ್ ಕಟ್ಟು ಹಿಂಗ್ ಮಡಿಚಿ ಹಿಂಗ್ ರೋಡ್ ಹಾಸಿ ಇದ್ರ ಒಂದ್ ಕುಣಕಿಂಗ್ ತಗೊಂಡ್ ಬಿಟ್ರೆ ಏನಿಲ್ಲ, ಹಿಂಗ್ ನೆಟ್ ಕಟ್ಟಿ ಹಿಂಗ್ ಬರ್ದಲ್ಲ ಬಿಚ್ಚ ಬಿಚ್ಚ ಹಿಂಗ ಬರ್ತಾವ ಮತ್ ಹೆಂಗ್ ಮುದಕಾಗಲ್ಲ ಅದ್ರಾಗ. ಹೆಣ್ಮಕ್ಳ ನಿಂತ್ ನೋಡ್ತಾರ ಹತ್ತಿ ಬಿಡ್ಸಾರ ಜಗಳ ಮಾಡೋದಕ್ಕನ ಹಂಗ ಆತಾತಾನ. ನೀವು ನಮ್ಮನೆ ಜಗಳ ಮಾಡ್ತೀರಿ ನೀವು
ಅಗಸಿನ ತಗೊಂಬಂದ್ರ ಮದನ ಹೊರಗ ಹೋಗಿಲ್ಲ ಉಪ್ಪಿಟ್ಟು ಮಾಡ್ತೀನ ಈಗ ಬರ್ತಾನಿಲ್ಲ ಅಪ್ಪ ಒಳ್ಳೆ ಕಟ್ಕೊಂಡ್ ಹಚ್ಬೇಕಲ್ಲ ಕಟ್ಕೊಂಡ್ಬಿಡ್ತಿದ್ನಿ ವೈಪಾಸ್ ಹೋಗ್ಬೇಕು ನಾ ಅಂದ ಹೊಡಿ ಅವ ಹೊಲಕ್ಕೆ ಹೋಗಿ ಹೊಲ ಕೆಲಸ ಮುಗಿಸ್ಕೊಂಡ ಮನೆಗೆ ಬಂದ್ರೆ ನೋಡ್ರಿ ನಂದಿನ್ನೂ ರೊಟ್ಟಿನೂ ಆಗಿರ್ಕಿಲ್ಲ. ನೀವೆಲ್ಲರೂ ಹೇಳ್ತೀರಿ ಈ ವಯಸ್ಸಲ್ಲಿ ಎಷ್ಟೊಂದೆಲ್ಲ ಕೆಲಸ ಮಾಡ್ತಾರಂತೇಳಿ. ಮಸಾರೆ ಒಂದು ಕಾಳು ಇರೋಂಗಿಲ್ಲ ಮೊಟ್ಟೆ ಇರೋಂಗಿಲ್ಲ ಏನು ಹೇಳ ಸುದ್ದಿ ಆ ಲಡ್ ಒಲಿ ಮುಂದೆ ಇಟ್ಕೊಂಡಿರ್ತೀನಿಲ್ಲ ಅವನ ಅದ್ರಾಗ ಒಂದು ತುಳಿಯಾಗ ಒಂದೊಂದು ಕಾಳು ಉಳಿದಿರ್ತಾವಲ್ಲ ಅವ್ನು ತೊಗೊಂಡು ಹೋದ ಅಟ್ಟದ ಬುಡಕ ಮಣ್ಣು ಎಷ್ಟಕ್ಕೊಂದು ಹೇಳ್ಬಿಡ್ತೀನಿ ಚೀಲ ಮತ್ತು ಅವ್ನು ಜಳ ತುಂಬಕ್ಕೆ ಅದಾವೇನಿಲ್ಲ ಯಾವ ಇವು ಜೋಳ ತುಂಬಾಕ ಹಾಳಿ ಹಾಳಿ ಚೀಲ ಕೊಡ್ತೀವಿ ಎಲ್ಲಿ ಎದಕ್ಕೆ ಜೋಳ ತುಂಬಾಕ ಇವನ್ಯಾಕೆ ತುಂಬ್ತೀವಿ ರಾತ್ರಿ ತುಂಬ
ಚಳಿ ಮುಂದೆ ಹೋಗಿ ತರ್ತಾನೆ ಇಲ್ಲಿ ಚೀಲ. ಮತ್ತೆ ಈಗೇನು ಮಾಡ್ಬೇಕು? ಅವ್ನು ಗೊಂಜಾಳ ಹಾಕಿದನ. ಈ ಗೊಂಜಾಳ ಅಷ್ಟನ ಈಗ ಗೊಂಜಾಳ ಹಾಕು. ನೀವು ಕಾಳಿ ಚೀಲ ತಂದು ರಾತ್ರಿ ತುಂಬುದು ಅವ್ನು ತಂಪಿ ಚಳಿ ಕುಡಿಸ್ಕೊಂಡು ಗೊಂಜಾಳ ಇದ್ದಾನಪ್ಪ ಈ ಕಡೆ ಸರಿಸಿಟ್ಟನ. ಮುಂದಕ್ಕೆ ಗ್ವಾಡಿ ಗಂಚಿ ಆ ಗ್ವಾಡಿ ಗಚ್ಚಿ ಹಟ್ಟ ಹಾಕ್ಯಾನ. ಈಗ ಏನ್ ಮಾಡಂದಿ? ಮತ್ತ ಚೀಲ ಅತ್ತಾಗ ಹೋಗ್ಬೇಕು ಇವನ್ ಹಾಕ್ತಾನ. ಈಗ ಅವು ಹಸನ್ ಮಾಡಿದ್ದು, ಇವು ಹಸನ್ ಮಾಡುವನ? ಈಗ ನಾವು ಹಸನ್ ಮಾಡು. ಫ್ರೆಂಡ್ಸ್, ನಾವು ಡೈಲಿ ರೊಟ್ಟಿ ಮಾಡ್ತೀವಲ್ಲ, ಇದೇ ಜೋಳದ ಇದೇ ಜೋಳನ ರೊಟ್ಟಿ ಮಾಡೋಕೆ ಬಳಸೋದು. ಇವತ್ತಿನ ನೋಡಿ ನಿಮ್ಗೆ ಇಷ್ಟ ಆತ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಲ್ಲಿ ಹಿಂಡಿ ಮಾಡ್ತೀವಲ್ಲ, ನಾವು ಹಿಂಡಿ ಮಾಡೋಕೆ ಯೂಸ್ ಮಾಡ್ತೀವಲ್ಲ ಅಗಸಿ ಅಂತೇಳಿ. ಅಗಸಿ ಹಿಂಡಿ ಉತ್ತರ ಕನ್ನಡಕ್ಕೆ ಸ್ಪೆಷಲ್ ಅದ. ಇವ ನೋಡಿರಿ, ಅಗಸಿ ಗಿಡ ಹಿಂಗಿರ್ತಾವೆ, ಕಾಯಿ ಅದರೊಳಗೆ ಬೀಜ ಇರ್ತೈತಿ. ಭಾಳಂದ್ರೆ ಭಾಳ ಮಸ್ತಾಗೈತೆ ಅಗಸಿ ಹಿಂಡಿ. ಮತ್ತು ಅದ್ರ ಜೊತೆ ಮೊಸರು, ಬಿಸಿ ಅನ್ನೋ ಜೊತೆ, ಚಪಾತಿ, ರೊಟ್ಟಿ ಎಲ್ಲದ ಜೊತೆನೂ ಹಾಕೊಂಡು ತಿಂದ್ರೆ ಸಖತ್ ರುಚಿಯಾಗಿರ್ತೈತಿ. ಯಾರಿಗೆಲ್ಲ ಅಗಸಿ ಹಿಂಡಿ ಇಷ್ಟ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ರಾಶಿ ಮಾಡಿದಿಂದ ಹಿಂದಿನ ಮುಂದಿನ ಕಾಳು ಇರ್ತಾವಲ್ಲ, ಅವ್ನು ಹಸನ್ ಮಾಡೋಕ್ಕನ್ನ ಒಂದಿನ ಹೋಕ್ಕೈತಿ. ಅವ ಅಲ್ಲಿಂದ ಬಂದಿಂದ ಅವ್ನು ಹಸನ್ ಮಾಡ್ಕೊಂತ ಕುಂತಿದ್ರು.